ಇವತ್ತೆ ಫೈನಲ್ ಆಗುತ್ತಾ ಹಾಸನ ಜೆಡಿಎಸ್ ಟಿಕೆಟ್ ಘೋಷಣೆ ಅಥವಾ ಯಾರಿಗೆ ಟಿಕೆಟ್ ಕೊಡ್ತಾರೆ ಆ ವಿಚಾರಕ್ಕೆ ಏನಾದರೂ ತೆರೆ ಬೀಳುತ್ತಾ ಈ ಗೊಂದಲಕ್ಕೆ ತೆರೆ ಬೀಳುತ್ತಾ ಅನ್ನುವ ಪ್ರಶ್ನೆ ಇನ್ನು ಕೂಡ ಹಾಗೆ ಇದೆ ಕ್ಲೈಮ್ಯಾಕ್ಸ್ ಹಂತವನ್ನ ಅಂತೂ ತಲುಪಿದೆ ಅನ್ನೋದು ಸದ್ಯದ ಮಾಹಿತಿ ಇವತ್ತು ಎಚ್ ಡಿ ರೇವಣ್ಣ ಕುಟುಂಬದಿಂದ ಕೊನೆಯ ಕಸರತ್ತು ನಡೀತಾ ಇದೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರ ಭೇಟಿಗೆ ಮುಂದಾಗಿದ್ದಾರೆ ಎಚ್ ಡಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಬೆಂಗಳೂರಿನ ಪದ್ಮನಾಭನಗರ ಎಚ್ ಡಿ ದೇವೇಗೌಡರ ನಿವಾಸದಲ್ಲಿ ಭೇಟಿಯಾಗಲಿದ್ದಾರೆ ರೇವಣ್ಣ ದಂಪತಿ ಹಾಸನ ಟಿಕೆಟ್ ಪಡೆಯಲು ಎಚ್ ಡಿ ದೇವೇಗೌಡರ ಮನವೊಲಿಕೆ ಕಾರ್ಯ ಬಿರುಸಿನಿಂದ ಈಗಾಗಲೇ ಸಾಗಿದೆ ಅನೇಕ ಕಸರತ್ತುಗಳು ಕೂಡ ನಡೀತಾ ಇದ್ದಾವೆ ತೆರೆಮರೆಯಲ್ಲಿ ಕಸರತ್ತಿನ ಜೊತೆಗೆ ಮನಸ್ತಾಪಗಳು ಕೂಡ ಉಂಟಾಗಿರೋದನ್ನ ನಾವು ಗಮನಿಸಬಹುದು ಅಭಿಪ್ರಾಯ ಭೇದ ಭಿನ್ನಾಭಿಪ್ರಾಯ ಜಾಸ್ತಿ ಆದಾಗ ಇದೆಲ್ಲವೂ ಕೂಡ ಸಹಜ ಎಚ್ ಡಿ ದೇವೇಗೌಡರ ಮನೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣ ಮುಖಾಮುಖಿಯಾಗಲಿದ್ದಾರೆ ಇವತ್ತು ಸಹೋದರರ ಮಧ್ಯೆ ಸಂಧಾನ ನಡೆಯಲಿದೆಯಾ ಸಿಂಹಾಸನದ ಒಂದು ಕದನಕ್ಕೆ ಪೂರ್ಣ ವಿರಾಮ ಹಾಕೋ ಸಾಧ್ಯತೆ ಇದೆಯಾ ಯುದ್ಧ ಇನ್ನೂ ಕೂಡ ಬಾಕಿ ಇದೆ ಈಗಲೇ ಯುದ್ಧ ಆಗ್ಬಿಟ್ರೆ ಟಿಕೆಟ್ ಘೋಷಣೆ ಮಾಡೋ ನಿಟ್ಟಿನಲ್ಲೇ ಯುದ್ಧ ಆಗ್ಬಿಟ್ರೆ ಎಷ್ಟು ಸುಸ್ತಾಗಿರಬೇಡ ಅನ್ನುವ ಥರದಲ್ಲಿ ಒಂದಷ್ಟು ಚಿಂತನೆಗಳು ಬರುತ್ತವೆ ಹಾಗೆನೇ ಹಾಸನ ಮತದಾರರಿಗೂ ಕೂಡ ಒಂದು ರೀತಿ ಕ್ಯೂರಿಯಾಸಿಟಿ ಇದೆ ಯಾರಿಗೆ ಟಿಕೆಟ್ ಘೋಷಣೆ ಮಾಡ್ತಾರೆ ಭವಾನಿ ರೇವಣ್ಣ ಅವರಿಗೆ ಅಥವಾ ಸ್ವರೂಪ್ ಪ್ರಕಾಶ್ ಅವರಿಗೆ ಈಗಾಗಲೇ ಸ್ವರೂಪ್ ಅವರು ಕೂಡ ಬಿರುಸಿನ ಪ್ರಚಾರದ ಕಾರ್ಯದಲ್ಲಿ ಮುಂದಾಗಿದ್ರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಇಂಗಿತವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದರು ತದನಂತರ ಎಚ್ ಡಿ ರೇವಣ್ಣ ಆದಿಯಾಗಿ ಸಂಸದ ಪ್ರಜ್ವಲ್ ರೇವಣ್ಣ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಸೇರಿದಂತೆ ಪತ್ನಿ ಮತ್ತು ತಾಯಿಯ ಪರವಾಗಿ ಎಚ್ ಡಿ ರೇವಣ್ಣ ಮತ್ತು ಅವರ ಮಕ್ಕಳು ಈಗಾಗಲೇ ಪ್ರಯತ್ನವನ್ನು ನಡೆಸಿದ್ದು ಆಗಿದೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸವಾಲು ಹಾಕದಂಗೆ ಕೂಡ ಮಾತನಾಡಿದ್ದನ್ನು ನಾವು ಗಮನಿಸಬಹುದು ಸೂರಜ್ ರೇವಣ್ಣ ಅವರು ಮಾತನಾಡಿದಾಗ ಒಟ್ಟಿನಲ್ಲಿ ಪರಿಸ್ಥಿತಿ ಈಗ ಸದ್ಯಕ್ಕೆ ತಿಳಿಗೊಳ್ತಾ ಇದೆಯಾ ಎಲ್ಲವನ್ನೂ ಕೂಡ ಗಮನಿಸೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರೂಪೇಶ್ ಬೈಂದೂರು ರೂಪೇಶ್ ಹಾಸನ ಅಂತ ಹೇಳಿದರೆ ಸಾಕು ಈಗ ಟಿಕೆಟ್ ಘೋಷಣೆ ಯಾರಿಗೆ ಮಾಡಿದ್ರು ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇದೆ ಅಂಥ ಒಂದು ತಾರಕಕ್ಕೆ ಏರಿದ ವಾತಾವರಣವನ್ನು ನಾವು ಗಮನಿಸ್ತಾ ಇದ್ದೀವಿ ಈಗ ಬಿಜೆಪಿಯ ಪ್ರೀತಮ್ ಗೌಡರ ವಿರುದ್ಧ ಸೆಣಸಾಡುವಂಥ ಜೆಡಿಎಸ್ ಕಲಿ ಯಾರು ಇಲ್ಲಿ ಸ್ವರೂಪ್ ಪ್ರಕಾಶ್ ಅವರ ಅಥವಾ ಭವಾನಿ ರೇವಣ್ಣ ಅವರ ಇದೆಲ್ಲದರ ನಡುವೆ ಯಾವ ಆಧಾರದ ಮೇಲೆ ಯಾರಿಗೆ ಟಿಕೆಟ್ ಘೋಷಣೆ ಆಗ್ಬೋದು ಅನ್ನೋದು ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ ಕ್ಲೂ ಸಿಕ್ಕಿದೆ ಕುಡಿಗೋಹಟ್ ರಘು ಸೂರ್ಯ ಹಾಸನ ಅನ್ನೋದು ಜೆಡಿಎಸ್ ಪಾಲಿಗೆ ಸುಲಭದ ತುತ್ತಲ್ಲ ಅನ್ನೋದು ಎಚ್ ಡಿ ರೇವಣ್ಣ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಇಬ್ಬರಿಗೂ ಕೂಡ ಗೊತ್ತಾಗಿದೆ ಹೀಗಾಗಿ ಅಲ್ಲಿ ಟಿಕೆಟ್ ಹಂಚಿಕೆ ಸಂಬಂಧಪಟ್ಟಾಗ ಜಾಣ ನಡೆಯನ್ನು ಅನುಸರಿಸಬೇಕು ಅಂತೇಳಿ ಇಬ್ಬರಿಗೂ ಗೊತ್ತಾಗಿದೆ ಎಚ್ ಡಿ ರೇವಣ್ಣ ಅವರ ವಾದ ಅಂತ ಹೇಳಿದ್ರೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಅನ್ನು ಕೊಟ್ರೆ ಗೆಲುವು ಸುಲಭ ಯಾಕಂದ್ರೆ ಸಾಮಾನ್ಯ ಕಾರ್ಯಕರ್ತರನ್ನ ಒಂದು ಹಾಕಿ ಗೆಲ್ಲಿಸೋದು ಕಷ್ಟ ಆಯ್ತು ಯಾಕಂದ್ರೆ ಸ್ವರೂಪ ಹಿಂದೆ ಸೋತವರು ಯಾಕಂದ್ರೆ ಅಲ್ಲಿ ಸೋತವರು ಹೀಗಾಗಿ ಕಳೆದ ಬಾರಿ ಆಗಿರ್ಲಿಲ್ಲ ಹೀಗಾಗಿ ಈ ಬಾರಿ ಒಂದು ಭವಾನಿ ರೇವಣ್ಣ ಕೊಟ್ರೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಅಭ್ಯರ್ಥಿ ಸಿಗ್ತಾರೆ ಅಂತೇಳಿ ದೇವೇಗೌಡರ ಮುಂದೆ ಒಂದಿಷ್ಟು ವಾದವನ್ನ ಮಂಡನೆ ಮಾಡಿದ್ರು ಹೀಗಾಗಿ ಇಷ್ಟು ದಿನ ಇದೆ ಎಚ್ ಡಿ ರೇವಣ್ಣ ಅವರೇ ದೇವೇಗೌಡರ ಮನೆಗೆ ಬಂದು ಒಂದಿಷ್ಟು ಮಾಹಿತಿಯನ್ನ ಅಥವಾ ಮಾತುಗಳನ್ನ ಹೇಳಿ ಮನವರಿಕೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಇವತ್ತು ನೇರವಾಗಿ ಭವಾನಿ ರೇವಣ್ಣ ಅವರೇ ಎಚ್ ಡಿ ದೇವೇಗೌಡರ ಮನೆಗೆ ಬಂದು ಎಚ್ ಡಿ ರೇವಣ್ಣ ಮತ್ತೆ ಭವಾನಿ ಇಬ್ರು ಕೂಡ ದೇವೇಗೌಡರನ್ನ ಕನ್ವಿನ್ಸ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಗೆಲ್ಲಲೇಬೇಕಾಗಿರ್ತಕ್ಕಂಥ ವಾತಾವರಣ ಯಾಕಂದ್ರೆ ಯಾರ ಬಗ್ಗೆನೂ ಕೂಡ ಒಂದಿಷ್ಟು ಇಲ್ಲಿ ದೇವೇಗೌಡ ಕುಟುಂಬ ಇರ್ಬೋದು ಕುಟುಂಬ ರಾಜಕಾರಣ ಎಲ್ಲರ ವಿರುದ್ಧವೂ ಕೂಡ ದೊಡ್ಡ ಮಟ್ಟಿಗೆ ಕಿಡಿಕಾಡ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಕಾರಣ ನಾನು ಶಾಸಕನಾಗಿದ್ದೀನಿ ಅಂತ ಹೇಳಿ ಅವನು ಹೇಳ್ತಾ ಇದ್ದಾರೆ ಹೀಗಾಗಿ ಅವನ್ನ ಸೋಲಿಸಲೇಬೇಕು ಅಂತೇಳಿ ಎಲ್ಲರೂ ಕೂಡ ಪಣ ತೊಟ್ಟಿದ್ದಾರೆ ಹೀಗಾಗಿ ಸೋಲಿಸಕ್ಕೆ ಮೊದಲ ಹೆಜ್ಜೆ ಅಂತ ಹೇಳಿದ್ರೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡೋದು ಅಂತೇಳಿ ಎಚ್ ಡಿ ರೇವಣ್ಣ ಅವರು ತಮ್ಮ ವಾದವನ್ನು ಹಿಂದೆ ಮಂಡನೆ ಮಾಡಿದ್ರು ಇವತ್ತು ಮತ್ತೊಂದು ಸುತ್ತಿನ ಮಾತುಕತೆಯಲ್ಲಿ ಕೂಡ ಅದೇ ಒಂದು ವಿಚಾರವನ್ನು ಮಂಡನೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಹೇಳ್ತಕ್ಕಂಥದ್ದು ನಾವು ಹಾಸನದಲ್ಲೇನೋ ಕೂಡ ಇಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನ ಕೊಡಲೇಬೇಕು ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಕ್ಕಂಥದ್ದು ಏನಾದ್ರೂ ನಮ್ಮ ಕುಟುಂಬದಲ್ಲೇ ಏನಾದ್ರು ಟಿಕೆಟ್ ಅನ್ನ ಕೊಟ್ರೆ ಹಾಸನದಲ್ಲಿ ಗೆಲುವು ಸುಲಭ ಆಗಬಹುದು ಆದ್ರೆ ಬೇರೆ ಬೇರೆ ಕ್ಷೇತ್ರ ಯಾಕಂದ್ರೆ 2-3% ಓಟನ್ನ ಕಡಿಮೆ ಆಗ್ಬೋದು ಯಾಕಂದ್ರೆ ಕುಟುಂಬ ರಾಜಕಾರಣ ಬೇರೆ ಕಾರ್ಯಕರ್ತರಿಗೆ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ಒಂದಿಷ್ಟು ವಾದವ ನಮ್ಮ ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಮಂಡನೆ ಮಾಡಬಹುದು ಹೀಗಾಗಿ ಬೇರೆ ಬೇರೆ ಕ್ಷೇತ್ರಗಳು ಯಾಕಂದ್ರೆ ಗೆಲ್ತಕ್ಕಂಥ ಕ್ಷೇತ್ರಗಳಲ್ಲೂ ಕೂಡ ವೋಟ್ ಶೇರ್ ಕಡಿಮೆ ಆಗ್ಬಹುದು ಈ ರೀತಿಯಾಗಿರ್ತಕ್ಕಂಥ ಯಾಕಂದ್ರೆ ಬಹುಮತ ಬರಬೇಕು ಅಂತ ಕನಸು ಜೆಡಿಎಸ್ ಇದೆ ಹೀಗೆ ಬಹುಮತ ಬರದೇ ಇದ್ರು ಕೂಡ ಸ್ವಲ್ಪ ಮಟ್ಟಕ್ಕೆ ಸೀಟ್ ಗೇನ್ ಮಾಡ್ಕೊಳ್ಳಿಕ್ಕೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಫೈನಲ್ ಆಗಬಹುದು ಅಂತ ನಿರೀಕ್ಷೆ ಮಾಡಬಹುದಾ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್
ಬಹುತೇಕ ಖಚಿತ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ನಾವು ಯಾರ ವಾದಕ್ಕೆ ಮನ್ನಣೆ ಸಿಗುತ್ತೆ ಅನ್ನೋದು ನೋಡ್ಕೋಬೇಕಾಗತ್ತೆ. ಇಲ್ಲಿ ದೇವೇಗೌಡರು ಇವರು ಕೂಡ ಈ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿಲ್ಲೇ ನೋಡೋಣ, ಆ ವಿಚಾರವನ್ನ ನಾನು ಶಾರ್ಟ್ ಔಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೊನೆಯ ಕ್ಷಣದಲ್ಲಿ ಏನಾದ್ರು ಕುಮಾರಸ್ವಾಮಿ ಅವರ ಒಂದು ಒತ್ತಾಯ ಒತ್ತಡಕ್ಕೆ ಮಣಿಬಹುದು ಅಂತ ನಿರೀಕ್ಷೆ ಇದೆ. ರೂಪೇಶ್ ಥ್ಯಾಂಕ್ ಯು, ಧನ್ಯವಾದ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ಮುಂದಿನ ಸುದ್ದಿಯತ್ತ